ಅವ್ರಿಗೆ ಸ್ಟೇ ತಂದು ಸ್ಟೇ ಆಗಿದೆ, ಅದೇ ಸಿನಿಮಾದ ನಟಿ ಅವ್ರ ತೊಂದರೆ ಆಗಿದೆ, ಇದೆಲ್ಲ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅಂತ ನೋಡ್ರಿ. ಒಂದು ಹೇಳ್ತೀನಿ, ಯಾರ ಬಗ್ಗೆ ಏನು ಕಮೆಂಟ್ ಮಾಡೋದ್ಬೇಡ, ಸಿಗುಳಬಾರ. ರಿಸಲ್ಟ್ ಅಲ್ಟಿಮೇಟ್ಲಿ ರಿಸಲ್ಟ್ ಏನು ಬಂದಿದೆ ಅದು ಮುಖ್ಯ ಆಗುತ್ತೆ. ಯಾಕಂದರೆ ಇದು ಬರೋಕ್ಕೂ ಮುಂಚೆನೂ ಒಳ್ಳೆ ರಿಪೋರ್ಟೇ ಇತ್ತು. ಒನ್ ಮೋರ್ ಥಿಂಗ್ ಇಸ್, ನೋಡಿ ಒಳ್ಳೆ ತನ ಅದಕ್ಕೆ ಹೇಳಿ ಫಸ್ಟ್, ಒಳ್ಳೆ ತನದಿಂದ ಮಾಡಿದಾಗ, ಒಳ್ಳೆ ಆರ್ಟಿಂದ ಯಾವುದು ಕಲ್ಪಶ ಇಲ್ಲದೆ ಮಾಡಿದಾಗ ಅದಕ್ಕೆ ಯಾರ ತಡೆನೂ ಬರೋಕ್ಕಾಗಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ಅಭಿಮಾನ ದೇವ್ರ, ನಾನು ಹೇಳ್ತಾನ ಅವಾಗ ಅಭಿಮಾನ ದೇವ್ರದಲ್ಲೇ ಇದ್ರೆ ಕೈ ಬಿಡಲ್ಲ. ಸತ್ಯ ಇಲ್ಲಿರ್ತದೆ ಯಾವಾಗಲೂ ಜಯ ಇದ್ದೇವೆ. ಅವ್ರವ್ರಿಗೆ ತಿಳ್ಕೊಬೇಕು ಅಷ್ಟೇ, ನಥಿಂಗ್ ಟು ವರಿ. ಐ ಆಮ್ ನಾಟ್ ಕಮೆಂಟಿಂಗ್ ಆನ್ ಎನಿಬಡಿ, ಅವ್ರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡೋದಂತಲ್ಲ. ಬಟ್ ಯಾತಿಕ್ ಅಂತ ನಮ್ಗೆ ಇನ್ನೂ ಅರ್ಥ ಆಗ್ತದೆ. ನಾಟ್ ನೆಸರಿ ಅಥವಾ ಇಂಡಸ್ಟ್ರಿ ಅಂದರೆ ನಮ್ಮ 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 ಇಂಡಸ್ಟ್ರಿ ಅಷ್ಟು, ನಮ್ಮ ಇಂಡಸ್ಟ್ರಿ ಬೆಳಿಬೇಕಷ್ಟು. ದುರ್ಯೋಪಯೋಗ ಮಿಸ್ಯೂಸ್ ಮಾಡಿದಾಗ ತಪ್ಪು, ಮಿಸ್ಯೂಸ್ ಮಾಡದೇ ಇರೋ ಗ್ರೂಪ್ ಅಂತ ಸಾವಿರದ್ರು ಚೆನ್ನಾಗಿ ಬರ್ತಾ ಇರ್ಬೇಕಂದ್ರೆ ನಾವು ಅದಕ್ಕೆ ಒಳ್ಳೆ ದಾರಿ, ನಾವು ಅಟ್ಲೀಸ್ಟ್ ಏನು ಮಾಡೋಕ್ಕಾಗ ಅಟ್ಲೀಸ್ಟ್ ಒಳ್ಳೆ ದಾರಿ ನೋಡೋಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಷ್ಟೇ. ಬಟ್ ನಮ್ಮ ಮೈಂಡ್ ಅದು ಅದು ಏನು ಅದನ್ನು ದೊಡ್ಡ ಇಶ್ಯೂ ಮಾಡೋದು ಬೇಡ. ಇವಾಗ ಪಿಕ್ಚರ್ ಚೆನ್ನಾಗಾಗ್ತದೆ, ಇನ್ನೂ ಚೆನ್ನಾಗಾಗಲಿ, ಇನ್ನೂ ಚೆನ್ನಾಗಾಗಲಿ ಅನ್ನೋದೇ ನಮ್ಮ ಆಸೆ.